ಎಸಿ ಕುರಿತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರಣಯ್ಯ, ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಕಲಬುರ್ಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತೊಡಕಾಗುತ್ತೆ ಎನ್ನುವಂತಹ ಮಾತುಗಳಿತ್ತು, ಈಗ ಅದಕ್ಕೆ ಏಟನ್ನ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ, ಇದು ನಿಜಕ್ಕೂ ಕೂಡ ಮಾಸ್ಟರ್ ಸ್ಟ್ರೋಕ್ ಅಲ್ವಾ? ಹೌದು ಪ್ರತಿಮಾ, ಕಲಬುರಗಿ ಲೋಕಸಭಾ ಚುನಾವಣೆ ಕಣ ರಂಗೇರ್ತಾ ಇದೆ. ಅದು ಈ ಕಾವು ಎಷ್ಟರ ಮಟ್ಟಿಗೆ ಅಂದ್ರೆ ಕಲಬುರಗಿಯ ಖಡಕ್ ಬಿಸಿಲನ್ನು ಮೀರಿಸುವಷ್ಟು ಇಲ್ಲಿನ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಳಗೊಳ್ಳುತ್ತಾ ಇದೆ. ಒಂದ್ ಕಡೆ ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ಗೆ ಸ್ಯಾಕ್ ಕೊಟ್ಟಿದ್ರು, ಅದು ಉಮೇಶ್ ಜಾಧವ್ ಚಿಂಚೋಳಿ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕರನ್ನ ತಮ್ಮ ಪಕ್ಷಕ್ಕೆ ಬರಮಾಡಿಕೊಳ್ಳುವ ಮೂಲಕ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಅವರನ್ನೇ ಲೋಕಸಭೆಗೆ ಚುನಾವಣೆಗೆ ನಿಲ್ಲಿಸುವ ಮೂಲಕ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಕೊಟ್ಟಿತ್ತು. ಅದಷ್ಟೇ ಅಲ್ಲ, ಅದಾದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಪಕ್ಷ ಕೂಡ ಕೈಕಟ್ಟಿ ಕೂತಿಲ್ಲ. ಅವರು ತಮ್ಮ ದಾಳಕ್ಕೆ ಪ್ರತಿ ದಾಳ ತಂತ್ರಕ್ಕೆ ಪ್ರತಿ ತಂತ್ರವನ್ನು ಹೆಣಿತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಇವತ್ತು ಕೆ ಬಿ ಶಾಣಪ್ಪ ಅವರು ರಾಜ್ಯಸಭೆಯ ಮಾಜಿ ಸದಸ್ಯರು, ಜೊತೆಗೆ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು, ಅವರು ಇವತ್ತು ಬಿಜೆಪಿಗೆ ಗುಡ್ ಬೈ ಹೇಳ್ತಾ ಇದ್ದಾನೆ, ಬಿಜೆಪಿಯಿಂದ ಹೊರ ಹೋಗ್ತಾ ಇದ್ದಾನೆ ಅನ್ನುವಂಥದ್ದನ್ನ ಬಹಿರಂಗಪಡಿಸಿದ್ದಾರೆ. ಕೆ ಪಿ ಶಾಣಪ್ಪನವರು ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಲಬುರಗಿಗೆ ಆಗಮಿಸಿದ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕೆ ಬಿ ಶಾಣಪ್ಪನವರು ಇರಲಿಲ್ಲ. ಅವಾಗಲೇ ಒಂದು ರೀತಿಯಾದಂತಹ ಅನುಮಾನ ಇತ್ತು, ಕೆ ಬಿ ಶಾಣಪ್ಪನವರು ಬಿಜೆಪಿಯಿಂದ ಎಲ್ಲೋ ಒಂದ್ ಕಡೆ ದೂರ ಹೋಗ್ತಾ ಇದ್ದಾರಾ ಅನ್ನುವಂಥದ್ದು, ಆದ್ರೆ ಅದೀಗ ನಿಜವಾಗಿರುವಂಥದ್ದು. ಅವರು ಅದನ್ನ ಸ್ಪಷ್ಟಪಡಿಸಿದ್ದಾರೆ, ಬಹಿರಂಗಪಡಿಸಿದ್ದಾರೆ. ಅವರು ಇದಕ್ಕೆ ಕೊಟ್ಟಿರುವಂತಹ ಕಾರಣ, ಉಮೇಶ್ ಜಾಧವ್ ಅವರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೆಳ್ಕೊಂಡು ಬಂದು ಇಲ್ಲಿ ಅವರನ್ನ ಅಭ್ಯರ್ಥಿಯಾಗಿ ಮಾಡ್ತಾ ಇದ್ದಾರೆ. ಜಾಧವ್ ಅಂತ ಅಷ್ಟೇ ಅಲ್ಲ, ಯಾರನ್ನೇ ಕರ್ಕೊಂಡು ಬರಲಿ, ಆದ್ರೆ ನಮ್ಮ ಪಕ್ಷದಲ್ಲಿಯೇ ಸಮರ್ಥ ಅಭ್ಯರ್ಥಿಗಳು ಇರಬೇಕಾದಾಗಲೂ ಮತ್ತೆ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂತಹ ಅಸಮಾಧಾನ ಅನಿಸ್ತಾ ಇದ್ದಾರೆ. ಜೊತೆಗೆ ಇದರಿಂದ ಯಾವುದೇ ರೀತಿಯಂತಹ ಪರಿಣಾಮ ಆಗೋದಿಲ್ಲ, ಬಿಜೆಪಿಗೆ ಲಾಭ ಆಗೋದಿಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಇದಷ್ಟೇ ಅಲ್ಲ, ಅವರು ಇನ್ನೂ ಕೆಲವು ಅಸಮಾಧಾನ ವ್ಯಕ್ತಪಡಿಸಲಿಕ್ಕೆ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಅದು ಒಂದು ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ದಲಿತರ ಮನೆಯಲ್ಲಿ ಭೋಜನ ಮಾಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು, ಇದು ಕೂಡ ದಲಿತರಿಗೆ ಅವಮಾನ ಮಾಡುವಂತಹ ಯೋಜನೆ ಅನ್ನುವಂತಹ ಮಾತು ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಉಮೇಶ್ ಜಾಧವ್ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಬಂದ್ರು, ಅದಾದ ನಂತರ ಇಲ್ಲಿ ಬಿಜೆಪಿಯ ಪಾಳಿಂದ ಕೆಲವು ಜಿಗಿದ ಕೂಡ ನಡೀತಾ ಇದಾವೆ. ಅದ್ರ ಒಂದು ಭಾಗವಾಗಿ ಇವತ್ತು ಕೆ ಜಾಣಪ್ಪನವರು ಜೊತೆಗೆ ಅವರ ಬೆಂಬಲಿಗರು ಕೂಡ ತೆರಳುತ್ತಾ ಇದ್ದಾರೆ ಪ್ರತಿಮಾ.